ಇದ್ರ ಜೊತೆ ಒಂದು ಇಶ್ಯೂ, ನಿಮ್ಮ ಹಳೆಯ ಕೇಸನ್ನ ನೆನಪಿಸುತ್ತೆ, ಅಂದ್ರೆ ಹುಚ್ಚ ವೆಂಕಟ್ ಹಾಗೂ ನಿಮ್ಮ ಆ ಒಂದು ಏನು ಕ್ಲಾಶಸ್ ಆಗಿತ್ತು. ಈಗ ಜಗದೀಶ್ ಮತ್ತೆ ಏನು ರಂಜಿತ್ ಅವ್ರ ನಡುವೆ ಕೂಡ ಅದೇ ರೀತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೋ ಇದ್ರ ಬಿಡ್ತೀನಿ. ಮತ್ತೆ ಸೀರಿಯಸ್ಲಿ ಏನ್ ಗೊತ್ತಾ, ಇವತ್ತಿಗೂ ವೆಂಕಟ್ ಸಿಕ್ಕರೆ ಪ್ರಥಮ್ ತಂಗಿಜ ಚೆನ್ನಾಗಿ ಜಾ ಅಂತ ಹೇಳ್ತಾರೆ. ಚೆನ್ನಾಗಿದ್ದೀನಿ ವೆಂಕಟ್ ಅವರು, ನೀವು ಹೇಗಿದ್ದೀರಾ? ಸರಿ, ಆರೋಗ್ಯ ನೋಡ್ಕೊಳ್ಳಿ, ಹುಷಾರಾಗಿ, ಸ್ಟ್ರೆಸ್ ತಗೋಬೇಡಿ ಜೀವನದಲ್ಲಿ ಅಂತ ಹೇಳ್ತೀನಿ. ಹೊರತು ನನಗೆ ಆ ಕೋಪ ಇದ್ದೀರಿ, ನಾನು ಅದನ್ನು ಹೊರಗಡೆ ಬಂದು ತೋರಿಸ್ಕೊತಾ ಇದ್ದೆ. ಅವ್ರು ಹೊಡೆದ್ಬಿಟ್ಟವರು, ಅವೆಲ್ಲ ಮರ್ತುಬಿಡ್ಬೇಕು ಆ ಕ್ಷಣಕ್ಕೆ ಮೇಡಮ್. ಎಲ್ಲೋ ಪ್ರವೋಕಾಗಿ ಮಾಡಿದ್ರು. ಈಗಲೂ ಪ್ರಥಮ್ ಈಗಲೂ ಕೂಡ ನೀನು ಚೆನ್ನಾಗಿ ಹಾಕ್ಸಾಕೋಣ, ನಂಗೆ ಭಾಳ ಇಷ್ಟ ಹಾಕೋಣ, ನಾನು ಹೊಡೆದ್ಬಿಟ್ಟಿದ್ದು ತಪ್ಪು ಒಂದೊಂದ್ಸಲ ಅಂದ್ಕೊಳ್ತಾರೆ. ನಾನು ಅದನ್ನು ಬಿಡಿ, ಯಾಕಂದ್ರೆ ನಾನೇ ಮರ್ತುಬಿಟ್ಟಿರ್ತೀನಿ. ಏನಾಗುತ್ತೆ ಅಲ್ಲಿದ್ದಾಗ ಪ್ರವೋಕ್ ಆಗ್ತಾರೆ, ಅದನ್ನೆಲ್ಲ ಕ್ಯಾರಿ ಮಾಡಬಾರ್ದು, ಪರ್ಸ್ನಲ್ ಲೈಫಲ್ಲಿ ಕ್ಯಾರಿ ಮಾಡೋದು. ಆಗುತ್ತೆ ಜಗಳ, ಆಗೋಯ್ತು, ಅದನ್ನು ಕೈ ಕೈ ಮಿಲಾಸೋದು. ಏನಾಗುತ್ತೆ, ವಾತಾವರಣ ಹಂಗಿರುತ್ತೆ. ಬಿಗ್ ಬಾಸ್ ಮನೆ ಹೀಟೆಡ್, ಫುಲ್ ಎ ಸಿ ಮನೆದು, ಬಟ್ ಹೀಟೆಡ್ ವ್ಯಕ್ತಿತ್ವ ಇರುತ್ತೆ ಅಲ್ಲಿ. ಅಲ್ಲಿ ಹೇಗೆ ಅಂದರೆ ನನ್ನ ಪಾಯಿಂಟ್ ಸರಿ ಅಂತ ಪ್ರೂವ್ ಮಾಡ್ಕೊಳ್ಳೋದಲ್ಲಿ. ಏನೀಗ ಏನೀಗ ಅಂತ ಜಾ, ಈಗ ನಿಮಗೆ ಬಿಗ್ ಬಾಸ್ ಹೆಂಗೆ ಅಂತ ಹೇಳ್ತೀನಿ. ಸಿಗ್ನಲ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಸಿಗ್ನಲ್ಲಿ ಹಿಂದ್ಗಡೆ ಗಾರಿ ಯಾರು ಒಂಚೂರು ಟಚ್ ಆಗ್ಬಿಡ್ತಾರೆ, ಏನೋ ಮಧ್ಯೆ ನಿಲ್ಸ್ಕೊಬಿಡ್ತಾರೆ. ಏನೀಗ ಏನೀಗ ನೀನು ಬಂದ್ಬಿಡ್ತ, ನೀನು ಮಾಡಿ ತಪ್ಕೊಳ, ಲೇ ಅಲ್ಲಂಗ ಬಂದೆ, ಗ್ರೀನ್ ಸಿಗ್ನಲ್ಲಿ ಹಾಕೋಬಂದೆ, ಅಲ್ಲಿ ಕೈ ತೋರಿಸಲ್ವೇನೋ ನೀನು ಲೇ ಅಂತ ಇಬ್ಬರು ಕೂಗಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಇಬ್ಬರದು ತಪ್ಪು, ರೋಡ್ ಮಧ್ಯೆಗೆ ನಿಲ್ಸ್ಕೊಳ್ಳೋದು. ಫಸ್ಟ್ ಆಫ್ ಆಲ್ ಅದೇ ಥರ ಬಿಗ್ ಬಾಸ್ ಹಂಗೆ ನನ್ನ ಪಾಯಿಂಟ್ ಸರಿ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಹೋರಾಡ್ತಾರೆ. ಸೊ ದಿಸ್ ಇಸ್ ಅಷ್ಟೆ. ಈ ಸೀಸನ್ನಲ್ಲಿ ನಿಮ್ಮ ಫೇವ್ರೇಟ್ ಕಾಂಟೆಸ್ಟೆಂಟ್ ಯಾರು? ಒಂದೇ ಮಾತು, ಯಾವುದೇ ಕಾರಣಕ್ಕೂ ಒಬ್ಬರು ಫೇವ್ರೇಟ್ ಅಂತ ಹೇಳಬಾರ್ದು, ಯಾಕೆಂದರೆ ನಾವು ಜನ ಮೇಲೆ ಅಭಿಪ್ರಾಯ ಹೇರ್ದಂಗೆ. ಆ್ಯಂಡ್ ಇಟ್ಸ್ ಟೂ ಅರ್ಲಿ ಟು ಸೇ. 17 ಜನ ಯಾರ್ಯಾರು ಮನೆಗೆ ಹೋಗಿದ್ದಾರೆ, 17 ಜನಕ್ಕೆ ಕಪ್ಪೆತ್ತೋ ಯೋಗ್ಯತೆ ಇದೆ, ಅರ್ಹತೆ ಇದೆ, ಅದಕ್ಕೆ ಅಲ್ಲಿ ಕಳಿಸ್ಕೊಡಿದ್ದಾರೆ. ನಾನು ಯಾರು ಫೇವ್ರೇಟ್ ಅವ್ರಿಗೆ ಓಟ್ ಹಾಕ್ತೀನಿ, ಬಟ್ 17 ಜನ ನನ್ನ ಫೇವ್ರೇಟ್, ಯಾಕೆಂದರೆ ನಾನು ಹಂಗೆ ಹೇಳಲೇಬಾರ್ದು. ನಾನೊಬ್ಬ ವಿನ್ನರ್ ಆಗಿ ಏ ಪ್ರಥಮ್ ಇವ್ರು ಇಷ್ಟ ಅಂತೆ ಬಹುಶಃ, ಓ ಅದಿರ್ಬೋದು ಅನ್ಕೊಂಡು ನಾನು ಅವ್ರಿಗೆ ಮಾಡಿದ್ರೆ ಇನ್ನು 16 ಜನಕ್ಕೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ. ನಾನೇ ಮೋಸ ಮಾಡಲಿ? ಈಗ ಸುದೀಪ್ ಸರ್ ಬಂದು ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಇವರು ಅಂತ ಹೇಳಿದ್ರೆ ಅದು ಮೋಸ ಮಾಡ್ದಂಗೆ. ಅವ್ರು ಹಂಗೆ ಹೇಳಲ್ವೋ, ನಾವು ಹಂಗೆ ಹೇಳ್ಬಾರ್ದು. ಬಟ್ ನನಗೆ ಯಾರು ಇಷ್ಟ ಓಟ್ ಮಾಡ್ತೀನಿ, ನನಗೆ ಯಾವುದೋ ಗ್ರೂಪ್ ಇದೆಯಾ ಅದಕ್ಕೆ ಕಳಿಸ್ಬಿಡ್ತೀನಿ ಇಂಥವ್ರಿಗೆ ಓಟ್ ಹಾಕಿ ಅಂತ. ಬಟ್ ಬಾಯ್ಬಿಟ್ಟು ಹೇಳಲ್ಲ, 17 ಜನ ಗೆಲ್ಲಬೇಕು, 17 ಜನ ಪ್ರಾಮಾಣಿಕವಾಗಿ ಆಡಬೇಕು. ನನಗೆ ಯಾರು ಗೆಲ್ತಾರೆ ಮುಖ್ಯ ಅಲ್ಲ ಮ್ಯಾಮ್, ನನಗಿರೋದು ಒಂದೇ, 9:30 ಟಿವಿ ಹಾಕೋ ಕನ್ನಡಿಗರು ಮೋಸ ಆಗಬಾರ್ದು. ನೀವು ಮೋಸ ಮಾಡಿದ್ರೆ ಆಡಿ ಅಷ್ಟೆ, ನಿಮಗೋಸ್ಕರ ಅಲ್ಲ ಜನಕ್ಕೋಸ್ಕರ ಆಡಿ ಅಷ್ಟೆ.